ನಾವು ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಗೊತ್ತಾಗ್ಬಿಟ್ಟಿದೆ. ವಾಟ್, ಹೇಗೆ? ಏನೋ ಗೊತ್ತಿಲ್ಲ, ಆದ್ರೆ ವೆಲ್ಕಮ್ ಟು ಕಣ್ಣೂರ್ ಅಂತ ಮೆಸೇಜ್ ಬಂದಿದೆ. ಬಿ ಕೇರ್ಫುಲ್. ಓಕೆ, ವಿಕ್ರಮ್ ಏನ್ ಮಾಡ್ತಾ ಇದ್ದಾನೆ? ರತ್ನಾಕರ್ ಅವ್ರು ಹೇಳಿರೋ ಹಾಗೆ ಬುದ್ಧಿವಂತರ ಅನ್ಸುತ್ತೆ. ಹಿ ಸೀಮ್ಸ್ ಟು ಬಿ ಗುಡ್ ಅಟ್ ವಾಟ್ ಹಿ ಡಸ್. ಓಕೆ, ರೀಚ್ ಆದ್ಮೇಲೆ ಕಾಲ್ ಮಾಡ್ತೀನಿ. ಮೇಡಮ್, ಒಂದು ಫ್ರೆಂಚ್ ಫ್ರೈಸು, ಫಿಶು, ನನಗೊಂದು ಡಬಲ್ ರೋಟಿ. ಹಾಂ, ಫಾಸ್ಟ್. ನಿನಗೆ ಹೇಗೆ ಗೊತ್ತು ಫಿಶ್? ಇನ್ವೆಸ್ಟಿಗೇಷನ್ ಅಂದ್ರೆ ಕೇಳಿ ತಿಳ್ಕೊಳ್ಳೋದಲ್ಲ, ತಿಳ್ಕೊಂಡು ಹೇಳೋದು. ಇನ್ನೇನು ಗೊತ್ತು? ಅಶೋಕ್. ಅಶೋಕ್? ಅದೇ ಅಶೋಕ್, ನಿಮ್ಗೆ ಇವಾಗಿಂದ ಗೊತ್ತು ಅಂತ? ರಾಹುಲ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಆ ಕಂಪನಿ ಇವೆಂಟ್ಸ್ಗೆ ಪೊಲೀಸ್ ಸೆಕ್ಯೂರಿಟಿ ಇನ್ ಚಾರ್ಜ್. ಹಿ ವಾಸ್ ಇನ್ ರಾಹುಲ್ಸ್ ಪೇರೋಲ್. ಪೇರೋಲ್ ಅಂತ ಫ್ಯಾನ್ಸಿ ಪದ ಯಾಕ್ಬಿಡಿ, ಕೆಲ್ಸಗಾರ ಅಂತ ಹೇಳಿ. ಸೊ ಅಶೋಕ್ 2 ಇಯರ್ಸ್ ಇಂದ ಗೊತ್ತಾ? ಇದನ್ನ ನೋಡಿ ಮೇಡಮ್, ಅಶೋಕ್ ಸತ್ತಿದ ದಿನ ಹೋಟೆಲ್ CCTV ಬಂದ, ಕಾಯಲಿಲ್ಲ, ಡೋರ್ ಲಾಕ್ ಮಾಡದೆ ಒಳಗೋದ, ಬಾಗಿಲು ತೆಗ್ದೇ ಇತ್ತು. ನೀವೇನೋ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಡೋರ್ ಲಾಕ್ ಮಾಡೋದಕ್ಕೆ ಮರ್ತ ಹೋದೆ ಅವತ್ತು. FIR ಇರೋದು ಅದೇ ಅಲ್ವಾ? FIR ಇಲ್ದೇ ಇರೋ ನಿಮಗ್ ಮಾತ್ರ ಗೊತ್ತಿರೋದು ನನಗ್ ಬೇಕು. ಅಶೋಕ್ ಎಂಟರ್ ಆಗಿದ್ದು 1:25 PM. ನೀವು ಕರೆಕ್ಟ್ ಆಗಿ 1 ಗಂಟೆ ಆದ್ಮೇಲೆ ಅವನ್ನ ಸಾಯಿಸಿದ್ದೀರಾ. ಆ 1 ಗಂಟೆಲಿ ಏನ್ ನಡೀತು? ಅಷ್ಟು ಸರಿ ರೇಪ್ ಮಾಡ್ದ ಅಂತ ಸೇಫ್ ರೇಪ್ ಮಾಡ್ದ? ವಿಕ್ರಮ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕೋರ್ಟಲ್ ಪ್ರೂಫ್ ಗಿರೋ ವ್ಯಾಲ್ಯೂ ನಿಮ್ ಕೋಪಕ್ಕಿಲ್ಲ ಮೇಡಮ್? ಪ್ರೂಫ್? ವಾಟ್ ಪ್ರೂಫ್? 2010 ಗೀತಂ ಕಾಲೇಜ್ ಆನ್ಯುವಲ್ ಡೇ ಫಂಕ್ಷನ್, ಈ ಕಡೆ ನೀವು ಮತ್ತಿಲ್ಲಿ. ಸೊ ವಾಟ್, ಕಾಲೇಜ್ ಫೆಸ್ಟಿವಲ್ಗೆ ತುಂಬಾ ಜನ ಬರ್ತಾರೆ, ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡಿದ ತಕ್ಷಣ ಅವ್ರ ಜೊತೆ ಸಂಬಂಧ ಇದೆ ಅಂತ ಅರ್ಥ ಅಲ್ವಲ್ಲ? ಪಾಯಿಂಟ್ ಅದಲ್ಲ ಮೇಡಮ್, ನಿಮ್ಗೆ ಅಶೋಕ್ ಗೊತ್ತಾ ಅಂದ್ರೆ ನೀವು ಸುಳ್ಳು ಹೇಳಿದ್ರಿ. ನಾಳೆ ಇದೇ ವಿಷಯ ಇಟ್ಕೊಂಡು ರತ್ನಾಕರ್ ಕೋರ್ಟಲ್ಲಿ ನಿಮಗೆ ಪ್ರಶ್ನಿಸ್ತಾನೆ ಇಲ್ಲೀಗಲ್ ಅಫೇರ್ ಅಂತಾನೆ. ಯಾಕಂದ್ರೆ FIR ಮಾಡುವಾಗ ಸುಳ್ಳು ಹೇಳಬಾರ್ದು, ಸುಳ್ಳು ಪ್ರೂವ್ ಆದ್ರೆ ನಿಜನ ಹೊಸದಾಗಿ ಹೇಳಕ್ಕಾಗಲ್ಲ. ನೀವು ಮಾತಾಡಿದ ಫೈನಲ್ ಅಂತ ಕನ್ಕ್ಲೂಷನ್ ಬಂದ್ಬಿಟ್ರೆ ನನ್ನ ಫೀಲಿಂಗ್ಸ್ ಏನ್ ಬೆಲೆ ಸಿಕ್ತು? ವ್ಯಾಲ್ಯೂ ಯಾಕಿಲ್ಲ? ನೀವು ನಿಜವಾಗ್ಲೂ ನಿಜ ಹೇಳಿದ್ರೆ ಈ ಸಿಚುವೇಶನ್ ಇಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ, ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ತಗೊಂಡು ಹೋಗ್ತೀನಿ. ಸೋ ಹಾ,